ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಒಂದು ಸ್ವೀಟ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಸಿಂಪಲ್ ಚಾಕ್ಲೇಟ್ ಸ್ವೀಟ್, ಯಾವುದೇ ಬೇಕಿಂಗ್ ಬೇಕಾಗಿಲ್ಲ. ನಾಲ್ಕು ಇಂಗ್ರೀಡಿಯೆಂಟ್ಸ್ ಸಾಕು. ಆಲ್ಮೋಸ್ಟ್ ಒಂದು 3 to 4 hours ಸೆಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟೇ, ಬಿಟ್ಟರೆ ಮಾಡೋದಕ್ಕೆ ಹಾರ್ಡ್ಲಿ ನಿಮಗೆ 10 ನಿಮಿಷ ಸಾಕು. ಆ್ಯಂಡ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರುವಂಥ ರೆಸಿಪಿ ಬಂದುಬಿಟ್ಟು ಚಾಕ್ಲೇಟ್ ಪುಡ್ಡಿಂಗ್ ಅಂತ. ಸೊ ಇದನ್ನು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನೋಡ್ಕೊಂಬೋಣ. ಇಲ್ಲಿ ನಾನು 2 bowls ಹಾಲು ತೊಗೊಂಡಿದ್ದೀನಿ. ಒಂದು 1 cup ಇದೆ, ಇನ್ನೊಂದು 1/2 cup ಇದೆ. ಅದಾದ ನಂತರ ಕಾರ್ನ್ ಸ್ಟಾರ್ಚ್ 1/4 cup, 2 tablespoons ಕೋಕೋ ಪೌಡರ್, 1/4 cup ಶುಗರ್. ಸೊ ಇಲ್ಲಿ 1 bowl ತೊಗೋತಾ ಇದ್ದೀನಿ. ಬೌಲಿಗೆ 1/2 cup ಹಸಿ ಹಾಲು, ಇದು ಕಾಯಿಸದೇ ಇರುವಂಥದ್ದು. ಕಾರ್ನ್ ಸ್ಟಾರ್ಚ್, ಕೋಕೋ ಪೌಡರ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಯಾವುದೇ ಗಂಟಿರಬಾರ್ದು, ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಪಾತ್ರೆಗೆ 1 cup ಹಾಲನ್ನು ಹಾಕ್ತಾ ಇದ್ದೀನಿ. ಹಾಗೆ ಸಕ್ಕರೆನ ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಈಗ ನಾನು ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗಬೇಕು ಹಾಲು. ಇದು ಚೆನ್ನಾಗಿ ಕಾದಿದ ತಕ್ಷಣ ಆಫ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಂಥ ಈ ಕೋಕೋ ಪೌಡರ್, ಕಾರ್ನ್ ಸ್ಟಾರ್ಚ್ ಮಿಕ್ಸ್ ಏನಿತ್ತು ಅದನ್ನು ಹಾಕ್ತಾ ಇದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ತಿರುಗಿಸ್ತಾನೆ ಇರಬೇಕು ಗಟ್ಟಿ ಆಗೋವರೆಗೂ. ಆಲ್ರೆಡಿ ಗಟ್ಟಿ ಆಗೋಕ್ಕೆ ಶುರುವಾಗಿದೆ ಇದು, ಇನ್ನೂ 2 ನಿಮಿಷ ಆಗಿಲ್ಲ. ನೀವೇ ನೋಡ್ಬೋದು ಗಟ್ಟಿ ಆಗ್ತಾ ಇದೆ ಆಲ್ರೆಡಿ. ಈಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ. ನೀವು ಯಾವ ಬೌಲಲ್ಲಿ ಇದನ್ನು ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಬೌಲಿಗೆ ಹಾಕಬೇಕಾಗತ್ತೆ. ಈಗ ಇದನ್ನು ಫ್ರಿಡ್ಜ್ನಲ್ಲಿ 3 hours ಸೆಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ಪುಡ್ಡಿಂಗ್ ತಣ್ಣಗಾಗಿದೆ, ಈಗ ಇದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಚಾಡಾನ್ ರೆಡಿ ಇದೆ. ಆ್ಯಂಡ್ ಇದನ್ನು ಸ್ವಲ್ಪ ಸೆಟ್ ಆಗಬೇಕಾಗಿತ್ತು, ಬಟ್ ನನಗೆ ಸ್ವಲ್ಪ ಬೇಗ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಬೇಗ ತೆಗೆದುಬಿಟ್ಟೆ. 3 to 4 hours ಕರೆಕ್ಟಾಗಿ ಸೆಟ್ ಆದರೆ ಸಖದಾಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ಸ್ವೀಟ್ ಇರ್ಬೋದು ಕರೆಕ್ಟಾಗಿದೆ, ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಎಷ್ಟು ಬೇಕಷ್ಟು ಸ್ವೀಟ್ ಇದೆ. ಆ್ಯಂಡ್ ಇದನ್ನು ಕೋಲ್ಡಾಗಿ ಸರ್ವ್ ಮಾಡಿದ್ರೆ ತುಂಬಾ ಸಖದಾಗಿರುತ್ತೆ. ಸೊ ಈ ಒಂದು ಚಾಕ್ಲೇಟ್ ಪುಡಿಂಗ್ನ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದು. ಆ್ಯಂಡ್ ನಿಮಗೆ ಹೆಂಗೆ ಅನ್ನಿಸ್ತು, ಟೇಸ್ಟ್ ಹೆಂಗೆ ಅನ್ನಿಸ್ತು ಟ್ರೈ ಮಾಡಿ ಆದಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿ ಒಟ್ಟಿಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್, ಐ ಲವ್ ಯು ಗೈಸ್, ಫುಲ್ ಲವ್, ಬಾಯ್.